ಇಂದು ಸಿಎಂ ಸಿದ್ದರಾಮಯ್ಯ ಮೂಡಾ ಪ್ರಕರಣದ ಮಹತ್ವದ ತೀರ್ಪು ಹಿನ್ನೆಲೆಯಲ್ಲಿ ರಾಜ್ಯ ರಾಜಕೀಯದ ಮೇಲೂ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಸಿಎಂ ಪರ ಏನಾದರೂ ತೀರ್ಪು ಪ್ರಕಟವಾದ್ರೆ ಕಾಂಗ್ರೆಸ್ಗೆ ಅಸ್ತ್ರ ಆಗುತ್ತೆ, ಗವರ್ನರ್ ವಿರುದ್ಧ ಹೋರಾಟಕ್ಕೆ ಆಯುಧವಾಗಿ ಬಳಕೆ ಮಾಡುವ ಸಾಧ್ಯತೆ ಇದೆ. ಗವರ್ನರ್ ಪರ ತೀರ್ಪು ಬಂದರೆ ಬಿಜೆಪಿಗೆ ಇನ್ನಷ್ಟು ಬಲ ಸಿಕ್ಕಿದಂತಾಗುತ್ತೆ. ಸಿಎಂ ವಿರುದ್ಧ FIR ದಾಖಲಿಸಬೇಕು ಎಂದು ಒತ್ತಾಯಿಸುತ್ತೆ ಬಿಜೆಪಿ. ಇನ್ನು FIR ದಾಖಲು ಮಾಡೋಕೆ ಬಿಜೆಪಿ JDS ಪಟ್ಟು ಹಿಡಿಯುವ ಸಾಧ್ಯತೆ ಜಾಸ್ತಿ ಇದೆ. FIR ದಾಖಲು ಏನಾದರೂ ಆದರೆ ಆಮೇಲೆ ತನಿಖೆ ಶುರುವಾಗುತ್ತೆ, ಆವಾಗ ಸಿಎಂಗೆ ಸಂಕಷ್ಟ ಎದುರಾಗುವುದು ಗ್ಯಾರಂಟಿ. ತನಿಖೆ ಏನಾದರೂ ಶುರುವಾದ್ರೆ ಸಿಎಂ ರಿಸೈನ್ಗೆ ಪಟ್ಟು ಹಿಡಿಯುವ ಸಾಧ್ಯತೆ ಇದೆ. ಇನ್ನು ಸ್ವತಂತ್ರ ತನಿಖೆ ಸಂಸ್ಥೆಯಿಂದ ತನಿಖೆಗೆ ಒತ್ತಾಯಿಸುವ ಸಾಧ್ಯತೆ ಇದೆ. ಇನ್ನು ಕಾಂಗ್ರೆಸ್ ಮನೆಯೊಳಗೂ ತೀರ್ಪಿನ ಬಗ್ಗೆ ಭಾರಿ ಕುತೂಹಲ ಮೂಡಿಸಿದೆ. ತೀರ್ಪಿನ ಮೇಲೆ ಕಣ್ಣಿಟ್ಟಿರುವ ದೆಹಲಿ ಮಟ್ಟದ ಹೈ ನಾಯಕರು ರಾಜ್ಯದಲ್ಲಿ ಆಗುವ ಬೆಳವಣಿಗೆ ಬಗ್ಗೆ ನಿರಂತರ ಮಾಹಿತಿ ರವಾನೆಯಾಗುತ್ತಿದೆ. ಕಾಂಗ್ರೆಸ್ ಉಸ್ತುವಾರಿ ನಾಯಕರಿಂದ ಹೈಕಮಾಂಡ್ಗೆ ಮಾಹಿತಿ ರವಾನಿಸಲಾಗುತ್ತಿದೆ. ಇಂದು ಬೆಳಗ್ಗೆ ಮೂಡಾ ಪ್ರಕರಣದ ತೀರ್ಪು ಏನಾಗುತ್ತದೆ ಏನೋ ಅಂತ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, NKSTV4 ನ್ಯೂಸ್.